ಅವರು ಒಂದೊಂದು ರೀತಿ ಒಂದೊಂದು ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ಬೇಡ ಅಂತ ಹೇಳಲಿಲ್ಲ, ನಾವು ನಮ್ಮ ಪಕ್ಷ ದೃಷ್ಟಿಯಿಂದ ಏನು ಮಾಡಬೇಕು ಅದು ಮಾಡ್ಕೊಂಡಿದ್ದೇವೆ. ಈಗ ಉದಾಹರಣೆಗೆ ರಾಷ್ಟ್ರಮಟ್ಟದ ಜನತಾದಳ ಪಾರ್ಟಿ ಮಾನ್ಯ ದೇವೇಗೌಡರು ಎಲ್ಲೋ ದೆಹಲಿಯಲ್ಲಿ ಮೋದಿಯವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು. ನಡೀತಕ್ಕಂಥ ಸಹಜ ರಾಜಕೀಯದಲ್ಲಿ ಮಾಡಿ ಕೇಳಿದರೆ ಎಲ್ಲಿ 4-5 ಜಿಲ್ಲೆಗಳಲ್ಲಿ ನಾವು ಗೆದ್ದು ಬರ್ತೇವೆ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಹಾಗೆ ಇವೆಲ್ಲ ಕೇಳ್ತಾ ಇರ್ತಕ್ಕಂಥ ರಾಜ್ಯ ಮಟ್ಟಕ್ಕೆ ಬಿಟ್ಟಿದ್ದಾರೆ. ರಾಜ್ಯ ಮಟ್ಟದ ನಾಯಕರು ಮಾತಾಡ್ತಿದ್ರೆ ಏನು ಹೇಳಿಕೆಗಳು ಗೊತ್ತಿಲ್ಲ. ಒಟ್ಟಾರೆ ಈ ಚುನಾವಣೆಯಲ್ಲಿ ಜನತಾದಳ ಕೆಲವು 4-5 ಜಿಲ್ಲೆಗಳಲ್ಲಿ ಏನಿದೆ ತಮಗೆ ಫೇವರ್ ಆಗಿರ್ತಕ್ಕಂಥ ಕಡೆ ನಮಗೆ ಬಿಟ್ಕೊಡಿ, ನಮಗೆ ಅಷ್ಟು 4-5 ಜಿಲ್ಲೆ ಕ್ಷೇತ್ರದಲ್ಲಿ ನಮಗೆ ಬೆಂಬಲ ಕೊಡಿ ಕಾಂಗ್ರೆಸ್ನವರು ಅಂತ ಕಾಂಗ್ರೆಸ್ನ ಕೇಳ್ಕೊಂಡಿದ್ದಾರೆ. ಅವರು ಕಾಂಗ್ರೆಸ್ ಅಲ್ಲ, ಬಿ ಜೆ ಪಿನ ಕೇಳ್ಕೊಂಡಿರೋದ್ರಿಂದ ಅದನ್ನು ಏನು ಮಾಡ್ತಾರೆ ಹೈಕಮಾಂಡ್, ಮೊನ್ನೆ ನಾವು ಮಂಗಳವಾರ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದೆ. ಜಿಲ್ಲಾ ಸಚಿವರು ಕೂಡ ಹೇಳಿದರೆ ಅದು ಹೈಕಮಾಂಡಿಂದ ಏನು ಬರ್ತದೆ, ಜಿಲ್ಲಾ ಸಚಿವರು ಅದನ್ನು ಹೇಳ್ತಾರೆ. ಅದು ಯಾವ ರೀತಿ ಮೈತ್ರಿ ಇದೆಯೋ ಇಲ್ಲವೋ, 4-5 ಜಿಲ್ಲೆ ಬಿಟ್ಕೊಡ್ತೀವೋ ಇಲ್ಲವೋ, ಯಾವ ಜಿಲ್ಲೆಗಳು ಬಿಟ್ಕೊಡ್ತೇವೆ ಚುನಾವಣೆ ದೃಷ್ಟಿಯಿಂದ, ಅವೆಲ್ಲ ಒಂದು ಗೊತ್ತಾಗುತ್ತೆ.